ಎಲ್ಲರಿಗೂ ಗಣಿತ ಪಾಠದ ಮೂರನೇ ಭಾಗಕ್ಕೆ ವಂದನೆಗಳು. ಮೊನ್ನೆ ಕೊಟ್ಟ ಮನೆ ಕೆಲಸವನ್ನು ಎಲ್ಲರೂ ಮಾಡಿದಿರಲ್ಲವೇ? ಸರಿ, ಎಲ್ಲರೂ ಮಾಡಿದಿರಿ ಅಲ್ವಾ? ಈಗ ಒಂದು ಸಲ ಅದರ ಉತ್ತರವನ್ನು ನೋಡಿ ಬರೋಣವೇ. ಪಾಠ ಪುಸ್ತಕದ 77ನೇ ಪುಟದಲ್ಲಿ ಕೊಟ್ಟಿರುವ ಚಟುವಟಿಕೆಯನ್ನು ಈಗ ಮಾಡೋಣ. ಅಲ್ಲಿ ಕೆಳಗಡೆ ಒಂದು ಚಿತ್ರ ಕಾಣ್ತಿದೆ ಅಲ್ವಾ? ಯಾವುದರ ಕುರಿತಿರುವ ಚಿತ್ರವಾಗಿದೆ ಅದು? ಒಬ್ಬಳು ಹುಡುಗಿ ಏನು ಮಾಡ್ತಿದ್ದಾಳೆ? ಇಟ್ಟಿಗೆಗಳನ್ನು ಇರಿಸುತ್ತಿದ್ದಾಳೆ. ಅದರಲ್ಲಿ ಎಷ್ಟು ಇಟ್ಟಿಗೆಗಳಿವೆ ನೋಡು. 1, 2, 3, 4, 5, 6, 7, 8. ಹೌದು, ಅವಳು 8 ಇಟ್ಟಿಗೆಗಳನ್ನು ಹೊಂದಿಸಿ ಇಡುತ್ತಿದ್ದಾಳೆ ಅಲ್ವಾ? ಅವಳು ಇಟ್ಟಿರುವ ರೀತಿ ಒಂದು ಚೌಕ ರೀತಿಯಲ್ಲಿ, ಚೌಕ ಆಕಾರದಲ್ಲಿದೆ ಅಲ್ವಾ? ಹಾಗಾದರೆ ಈ ಇಟ್ಟಿಗೆಗಳನ್ನು ನಾವು ಬೇರೆ ಬೇರೆ ರೀತಿ ಹೊಂದಿಸಿಡ್ಬೋದು. ಯಾವೆಲ್ಲ ರೀತಿಯಲ್ಲಿ ಇಡ್ಬೋದು ನೋಡಿ ಬರುವ. ನಾನೀಗ ತೋರಿಸ್ತಿದ್ದೇನೆ, ನಾನು 8 ಇಟ್ಟಿಗೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಹೊಂದಿಸಿದ್ದೇನೆ. ಅದನ್ನು ಚಿತ್ರದ ಮೂಲಕ ನಿಮಗೆ ತೋರಿಸ್ತಾ ಇದ್ದೇನೆ. ಚಿತ್ರ ಕಾಣ್ತಾ ಇದೆಯಾ? ಕಾಣ್ತಾ ಇದೆ. ಮೇಲ್ಗಡೆ ನೋಡಿ ಯಾವ ರೀತಿಯಲ್ಲಿ ಇಟ್ಟಿಗೆಯನ್ನು ಹೊಂದಿಸಿದ್ದೇನೆ ನೋಡಿ. 8 ಇಟ್ಟಿಗೆಗಳನ್ನು ಒಂದೊಂದಾಗಿರಿಸಿದ್ದೇನೆ. ಗುಣಾಕಾರ ಕ್ರಿಯೆಯಲ್ಲಿ ಹೇಳಿ, ಅದನ್ನು ಗುಣಾಕಾರ ಕ್ರಿಯೆಯಲ್ಲಿ 8 × 1. ಎರಡನೆಯದು ಅದರ ಬದಿಯಲ್ಲಿರುವುದು. ಒಂದೊಂದು ಇಟ್ಟಿಗೆಗಳನ್ನು ಕೆಳಗೆ ಕೆಳಗೆ ಇರಿಸಿದ್ದೇನೆ. ಅದನ್ನು ಹೇಗೆ ಹೇಳ್ಬೋದು? 1 × 8. 1 × 8. ಮಧ್ಯದಲ್ಲಿ ನೋಡಿ ಹೇಗಿದೆ, 4 ಇಟ್ಟಿಗೆಗಳನ್ನು 2. ಮತ್ತೆ ಕೆಳಗಡೆ, ಕೆಳಗಡೆ ಕಾಣ್ತಾ ಇದೆ ಅಲ್ವಾ? 2 × 4. ಎಲ್ಲರಿಗೆ ಅರ್ಥ ಆಯಿತು. ನಿಮ್ಮ ಪಾಠ ಪುಸ್ತಕದ 78ನೇ ಪುಟವನ್ನು ನೋಡಿ. ಅಲ್ಲಿ ಏನು ಕೊಟ್ಟಿದ್ದಾರೆ? ಕೋಣೆಗಳನ್ನು ಕೊಟ್ಟಿದ್ದಾರೆ. ಕೋಣೆಗಳಲ್ಲಿ ಬಣ್ಣ ಕೊಟ್ಟಿದ್ದಾರೆ. ಬಣ್ಣ ಕೊಟ್ಟಿದ್ದಲ್ಲಿ ಸಂಖ್ಯೆಗಳಿವೆ, ಬಣ್ಣ ಕೊಡದ ಖಾಲಿ ಕೋಣೆಗಳು ಸಹ ಇವೆ. ಅದಲ್ಲದೆ ಬೇರೆ ಸಂಖ್ಯೆಗಳನ್ನು ಬರೆದಿದ್ದಾರೆ. ಯಾವೆಲ್ಲ ಸಂಖ್ಯೆಗಳಿವೆ? ಹಾಂ, 1, 2, 3, 4, 5, 6 ಕೆಳಗಡೆ ಬರೆದಿದ್ದಾರೆ. ಅದೇ ರೀತಿ ಮೇಲ್ಗಡೆ ಅಡ್ಡ ಸಾಲಲ್ಲಿ 1, 2, 3, 4, 5, 6. ಮತ್ತೆ ಮೊದಲಿಗೊಂದು ಗುಣಿಸು ಚಿಹ್ನೆ ಕಾಣ್ತದಲ್ವಾ? ಹಾಂ, ಏನಾಗಿರ್ಬೋದು ಅದು? 1 × 1. ಎಷ್ಟು? 1 × 1 = 1 ಬರೆದಿದ್ದಾರೆ ಅಲ್ಲಿ. ನಂತರ ಕೊಟ್ಟಿರೋದು 2 × 2. 2 × 2 = 4 ಕೊಟ್ಟಿದ್ದಾರೆ ಅಲ್ಲಿ. ಅದರ ನಂತರ 3 × 3 = 9. 4 × 4 = 16. 5 × 5 = 25. 6 × 6 = 36. ಆ ಸಂಖ್ಯೆಗಳ ವಿಶೇಷತೆ ಏನಂತ ಗೊತ್ತಾಯ್ತಾ ನಿಮಗೆ? 1 × 1, 2 × 2, 3 × 3, 4 × 4, 5 × 5, 6 × 6. ಒಂದೇ ರೀತಿಯ 2 ಸಂಖ್ಯೆಗಳನ್ನು ಗುಣಿಸಿದ್ದಾರೆ. ಅದೇ ರೀತಿ ಅದರಲ್ಲಿ ಖಾಲಿ ಕೋಣೆಗಳಿವೆ ಅಲ್ವಾ, ಅದನ್ನು ಪೂರ್ತಿಗೊಳಿಸಬಹುದೇ? ಸುಲಭ.
ಹೇಗೆ ಒಂದು ಗುಣಿಸು ಒಂದು ಕೊಟ್ಟಿದ್ದಾರೆ, ಪುನಃ ಎರಡು ಗುಣಿಸು ಒಂದು ಸಮ ಎರಡು ಬರಿಬೋದು. ಅಡ್ಡಕ್ಕೂ ಬರಿಬೇಕು ನೀಟಕ್ಕೂ ಬರಿಬೇಕು. ಬರೆದು ಬೇಗನೆ ಪೂರ್ತಿಗೊಳಿಸಿ ನೋಡುವ. ನಾನು ಹತ್ತರವರೆಗೆ ಎಣಿಸ್ತೇನೆ, ಅದರೊಳಗೆ ನೀವು ಅದನ್ನು ಬರೆದು ತೋರಿಸಬೇಕು. ಶುರು ಮಾಡಿ. ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು, ಒಂಬತ್ತು, ಹತ್ತು. ಎಲ್ಲರಿಗೆ ಬರ್ದಾಯ್ತಾ? ಹಾಂ, ಎಲ್ಲರಿಗೆ ಆಗಿರ್ಬೋದು, ಸುಲಭ ಇದೆ ಅಲ್ವಾ? ಯಾಕೆ ಗುಣಕಗಳನ್ನು ಗುಣಲಬ್ಧವಾಗಿ ಬರೆದ್ರಾಯ್ತು, ಅಲ್ಲಿ ಗುಣಕಗಳು ಕೊಟ್ಟಿದ್ದಾರೆ, ನಾವು ಗುಣಲಬ್ಧವಾಗಿ ಬರೆದ್ರಾಯ್ತು, ಸುಲಭ ಇದೆ. ನೀವೆಲ್ಲರೂ ಬರೆದ ಉತ್ತರ ಸರಿ ಉಂಟಾ ಅಂತ ನೋಡಬೇಕಲ್ವಾ? ನಾನು ಸಹ ಬರೆದಿಯೇನೆ, ಈಗ ನಾನು ಬರೆದದನ್ನು ನೋಡಿ ನೀವು ಬರೆದ ಉತ್ತರ ಸರಿ ಇದೆ ಅಂತ ನೋಡುವ. ಕಾಣ್ತಾ ಇದೆಯಲ್ಲ, ನಾನು ಬರೆದ ಕೋಣೆಗಳಲ್ಲಿ ಉತ್ತರ ಕಾಣ್ತಾ ಇದೆಯಲ್ಲ. ಹಾಂ, ನೀವು ಬರೆದ ಉತ್ತರ ಹೀಗೆ ಇದೆಯಾ? ಏನಾಗಿದೆ ಉತ್ತರ? ಮೊದಲಿಗೆ ಅಡ್ಡ ಸಾಲಿನಲ್ಲಿ ನೋಡುವ. ಇದು ಒಂದರ ಗುಣಲಬ್ಧಗಳು ಯಾವುದೆಲ್ಲ? ಒಂದು ಒಂದ್ಲಿ ಒಂದು, ಒಂದೆರಡ್ಲಿ ಎರಡು, ಒಂದು ಮೂರ್ಲಿ ಮೂರು, ಒಂದು ನಾಲ್ಕಲಿ ನಾಲ್ಕು, ಒಂದೈದ್ಲಿ ಐದು, ಒಂದು ಆರ್ಲಿ ಆರು. ಎರಡನೇದು ಅಡ್ಡ ಸಾಲುಗಳಲ್ಲಿ ಎರಡು ಒಂದು ಸಲ ಎರಡು, ಎರಡು ಎರಡು ಸಲ ನಾಲ್ಕು, ಎರಡು ಮೂರು ಸಲ ಆರು, ಎರಡು ನಾಲ್ಕು ಸಲ ಎಂಟು, ಎರಡು ಐದು ಸಲ ಹತ್ತು, ಎರಡು ಆರು ಸಲ ಹನ್ನೆರಡು. ಕೆಳಗಡೆ ಮೂರರದ್ದು ಗುಣಲಬ್ಧ, ಮೂರು ಆರು ಒಂಬತ್ತು ಹನ್ನೆರಡು ಹದಿನೈದು ಹದಿನೆಂಟು. ಅದರ ನಂತರ ನಾಲ್ಕರದ್ದು, ನಾಲ್ಕು ಎಂಟು ಹನ್ನೆರಡು ಹದಿನಾರು ಇಪ್ಪತ್ತು ಇಪ್ಪತ್ನಾಲ್ಕು, ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು, ಆರು ಹನ್ನೆರಡು ಹದಿನೆಂಟು ಇಪ್ಪತ್ನಾಲ್ಕು ಮೂವತ್ತು ಮೂವತ್ತಾರು. ಎಲ್ಲ ಕೋಣೆಗಳು ಪೂರ್ತಿಯಾದವೇ? ಹೌದು, ಎಲ್ಲ ಕೋಣೆಗಳು ಪೂರ್ತಿಯಾದವು. ಈ ಪಟ್ಟಿಯನ್ನು ಆಧಾರವಾಗಿರಿಸಿ ನಮಗೆ ಕೆಲವು ನಮೂನೆಗಳನ್ನು ಬರಿಬೋದು. ಯಾವೆಲ್ಲ ನಮೂನೆಗಳನ್ನು ಬರಿಬೋದು? ನಾನು ಕೆಲವು ನಮೂನೆಗಳನ್ನು ಹೇಳ್ತೇನೆ, ಅದಲ್ಲದೆ ನೀವು ಸಹ ಕೆಲವು ನಮೂನೆಗಳನ್ನು ಕಂಡುಹಿಡಿಯಬೇಕು. ನಾನು ಕಂಡುಹಿಡಿದ ನಮೂನೆಗಳು ಯಾವುವು ನೋಡುವ. ಒಂದನೆಯದು ಒಂದು ಎರಡು ಮೂರು ನಾಲ್ಕು ಡ್ಯಾಶ್ ಡ್ಯಾಶ್ ಡ್ಯಾಶ್. ಏನಾಗ್ಬೋದು ಅದು? ಯಾವ ರೀತಿ ಸಂಖ್ಯೆಗಳು ಒಂದರಂತೆ ಹೆಚ್ಚಾಗುವುದು, ಒಂದು ನಮೂನೆ. ಎರಡನೇ ನಮೂನೆ ಎರಡು ನಾಲ್ಕು ಆರು ಎಂಟು ಡ್ಯಾಶ್ 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 ಮುಂದುವರಿತದೆ ಅಲ್ವಾ? ಇದರಿಂದ ಏನನ್ನು ಅರ್ಥ ಆಗ್ಬೋದು ನಮಗೆ? ಸಂಖ್ಯೆಗಳು ಎರಡರಂತೆ ಹೆಚ್ಚಾಗುವಂಥದ್ದು. ಮುಂದಿನ ನಮೂನೆ ಸಂಖ್ಯೆಗಳು ಮೂರರಂತೆ ಹೆಚ್ಚಾಗುವುದು, ಮಾಡ್ಬೋದಲ್ವಾ? ಮೂರು ಆರು ಒಂಬತ್ತು ಹನ್ನೆರಡು ಡ್ಯಾಶ್ 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 ಬರಿಬೋದು. ನಂತರದ್ದು ನೀವು ಕಂಡು ಹುಡುಕಬೇಕು. ನಾಲ್ಕರಂತೆ ಹೆಚ್ಚಾಗುವಂಥದ್ದು, ಐದರಂತೆ ಹೆಚ್ಚಾಗುವಂಥದ್ದು, ಮತ್ತು ಆರರಂತೆ ಹೆಚ್ಚಾಗುವಂಥದ್ದು. ಅಷ್ಟೇ ಯಾ ನಮೂನೆಗಳಿರುವುದು ಅದರಲ್ಲಿ? ಅಲ್ಲ, ಬೇರೆ ಇದೆ. ಯಾವುದು? ಮೊದಲಿಗೆ ನಾವು ನೋಡಿದ್ದು ಒಂದು ನಾಲ್ಕು ಒಂಬತ್ತು ಮತ್ತು ಹದಿನಾರು ಇಪ್ಪತ್ತೈದು ಮೂವತ್ತಾರು. ಇದು ಯಾವ ರೀತಿಯ ನಮೂನೆಯಲ್ಲಿ? ಅಲ್ಲಿ ನಮಗೆ ಕಾಣ್ಬೋದು ಏನು? ಮೂರು ಐದು ಏಳರಂತೆ ಹೆಚ್ಚಾಗುವಂಥದ್ದು. ಮೂರು ಐದು ಏಳು ಒಂಬತ್ತು, ಇದು ಯಾವ ಸಂಖ್ಯೆಗಳು? ಮೊದಲಿನ ಪಾಠದಲ್ಲಿ ನಾವು ಕಲ್ತಿದ್ದೇವೆ. ಯಾವ ಸಂಖ್ಯೆಗಳು? ವಿಷಮ ಸಂಖ್ಯೆಗಳು. ಇಲ್ಲಿ ವಿಷಮ ಸಂಖ್ಯೆಗಳು ಹೆಚ್ಚಾಗ್ತಾ ಹೋಗುದು.
ಇನ್ನೊಂದು ರೀತಿಯ ನಮೂನೆ ನಮಗೆ ನೋಡ್ಬೋದು. ಯಾವುದು? 24, 20, 16, 12, ಇನ್ನು 8, 4. ಇಲ್ಲಿ ನಮಗೆ ಏನನ್ನು ಕಾಣ್ಬೋದು? ಸಂಖ್ಯೆಗಳು ನಾಲ್ಕರಂತೆ ಕಡಿಮೆಯಾಗುವಂಥದ್ದು. ಸಂಖ್ಯೆಗಳು ನಾಲ್ಕರಂತೆ ಕಡಿಮೆ ಆಗುವಂಥದ್ದು. ಅದೇ ರೀತಿ ನೋಡಿ, 12, 10, 8, 6, 4, 2. ಇದು ಯಾವ ರೀತಿಯ ನಮೂನೆ? ಸಂಖ್ಯೆಗಳು ಎರಡರಂತೆ ಕಡಿಮೆ ಆಗುವಂಥದ್ದು. ಸಂಖ್ಯೆಗಳು ಮೂರರಂತೆ ಕಡಿಮೆ ಆದರೆ 18, 15, 12, 9, 6, 3. ಇನ್ನೂ ಸಹ ಕೆಲವು ನಮೂನೆಗಳಿವೆ, ನೀವು ಅದನ್ನು ಮನೆಯಲ್ಲಿ ಬರೆದು ನೋಡಿ. ಸರಿ, ಅದರ ಕೆಳಗಡೆ ಇನ್ನೊಂದು ಚೌಕ ಕೊಟ್ಟಿದ್ದಾರಲ್ವಾ? ಹಾ, ಇದಕ್ಕಿಂತ ವ್ಯತ್ಯಾಸವಾಗಿದೆ. ಏನು? ಕೆಲವು ಬಣ್ಣ ಕೊಟ್ಟಂತಹ ಕೋಣೆಗಳಿವೆ, ಹಳದಿ ಬಣ್ಣವನ್ನು ಕೊಟ್ಟಿದ್ದಾರೆ. ಆ ಕೋಣೆಗಳಲ್ಲಿ ಸಂಖ್ಯೆಯನ್ನು ಬರೆದಿದ್ದಾರಾ? ಇಲ್ಲ. ಈಗ ಮಾಡಿದ ಈ ಪಟ್ಟಿಯನ್ನು ನೋಡಿ, ಅಲ್ಲಿರುವ ಕೋಣೆಗಳಲ್ಲಿ ಸಂಖ್ಯೆಯನ್ನು ಬರೀರಿ ನೋಡುವ. ಹಳದಿ ಬಣ್ಣ ಕೊಟ್ಟಿರುವ ಕೋಣೆಗಳಲ್ಲಿ ಸಂಖ್ಯೆಯನ್ನು ಬರೀರಿ. ಬೇಗ ಬರೆದಿವು, ಆಯ್ತಲ್ಲ ಬರೆದು. ನಾವು ಸಹ ನೋಡುವ. ಕಾಣ್ತಾ ಇದೆಯೇ ಸಂಖ್ಯೆಗಳನ್ನು? ಕಾಣ್ಬೋದಲ್ವಾ? ಯಾವೆಲ್ಲ ಸಂಖ್ಯೆಗಳು? ಇಲ್ಲಿ ಕೊಟ್ಟಿರೋ ಸಂಖ್ಯೆಗಳನ್ನು ನೋಡಿ. ಇಲ್ಲಿ ಕೊಟ್ಟಿರೋ ಸಂಖ್ಯೆಗಳನ್ನು 4, 8, 12. ಉದ್ದಕ್ಕೆ 6, 8, 10. 4 ಒಂದ್ಲಿ 4, 4 ಎರಡ್ಲಿ 8, 4 ಮೂರ್ಲಿ 12, 3 ಎರಡ್ಲಿ 6, 5 ಎರಡ್ಲಿ 10. ಇದರ ವಿಶೇಷತೆ ಏನಂತ ಹೇಳ್ಬೋದಾ ನಿಮಗೆ? ಈ ಕೋಣೆಗಳಲ್ಲಿ ಸಾಲಾಗಿ ಬರುವ ಸಂಖ್ಯೆಗಳ ಮೊತ್ತವನ್ನು ಕಂಡುಹುಡುಕಿರಿ. 4 ಗುಡಿಸು 8 ಗುಡಿಸು 12, 4 ಗುಡಿಸು 8 ಗುಡಿಸು 12, ಎಷ್ಟು? 24. ಅದೇ ರೀತಿ 6 ಗುಡಿಸು 8 ಗುಡಿಸು 10, 6 ಗುಡಿಸು 8 ಗುಡಿಸು 10, 24. ಇದರ ಮೊತ್ತ 24 ಎರಡರದ್ದಲ್ವಾ? ಆ 24 ಇನ್ನೊಂದು ರೀತಿಯಲ್ಲಿ ನಮಗೆ ಕಂಡು ಹುಡುಕ್ಲಿಕ್ಕೆ ಸಾಧ್ಯವಿದೆ. ಮಧ್ಯದಲ್ಲಿರುವ ಸಂಖ್ಯೆ ಯಾವುದು ಇದರಲ್ಲಿ? 8. 8 ರ 3 ಮಡಿ. 8 3 ಸಲ ಗುಣಿಸಿ. 8 × 3 = 24. ಇದರ ಮೊತ್ತ ಹಾಗೆ ಸಹ ಕಂಡುಹುಡುಕಲು ಸಾಧ್ಯವಿದೆ. ಅದೇ ರೀತಿ ಇದನ್ನು ನೋಡುವ. ಯಾವೆಲ್ಲ ಸಂಖ್ಯೆಗಳು? 8, 10, 12. ನೀಟಕ್ಕೆ 5, 10, 15. ಮೊತ್ತವನ್ನು ಕಂಡು ಹುಡುಕುವ. 8, 10, 12 = 30. 5, 10, 15 = 30. ಹಾಗೆ ಹೇಳಿದಾಗೆ 3 ಗುಣಿಸಿ ನೋಡುವ. ಮಧ್ಯದ ಸಂಖ್ಯೆ ಯಾವುದು? 10. 10 3 ಗುಣಿಸಿದಾಗ 30. ಮೊತ್ತ ಸಿಕ್ಕಿತಲ್ವ? ಇದೇ ರೀತಿ ಚೌಕಗಳಿಗೆ ಬಣ್ಣವನ್ನು ನೀಡಿ ಆ ಸಂಖ್ಯೆಗಳ ಮೊತ್ತವನ್ನು ಕಂಡುಹುಡುಕಿ. ಆಯ್ತಾ? ನಾನು 2 ಹೇಳಿದಲ್ವಾ, ಈಗ ನೀವೊಂದು ಸಲ ಮಾಡಿ ನೋಡಿ. ಈಗ ಇನ್ನೊಂದು ಚಟುವಟಿಕೆ. ನಿಮಗೆಲ್ಲರಿಗೆ 3 ಗುಣಲಬ್ಧ ಬರೀಲಿಕ್ಕೆ ಬರ್ತದಲ್ಲ, ಗೊತ್ತಿದೆ. 3 ಒಂದು ಸಲ, 1 × 3 = 3. 2 × 3 ಸಲ, 2 × 3 = 6. 3 × 3 ಸಲ 9. 4 × 3 ಸಲ 12. ನಾನೊಂದು ಸಣ್ಣ ಒಂದು ಪಟ್ಟಿಯನ್ನು ಮಾಡಿ ತಂದಿದ್ದೇನೆ, ನೋಡುವ. ಏನು ಕಾಣ್ತದೆ? 3 ಗುಂಪುಗಳನ್ನು ಕಾಣ್ಬೋದು ಅಲ್ವಾ? 1 × 3 = 3. 2 × 3 = 6. 3 × 3 = 9. 4 × 3 = 12. 5 × 3 = 15. 6 × 3 = 18. ಇದು 3 ಗುಂಪುಗಳು. ಇದೇ ರೀತಿ ನಿಮಗೆ 4 ಗುಂಪನ್ನು ಬರಿಬೋದೇ? ಬರಿಬೋದಲ್ವಾ? ಹೇಗೆ ಬರಿಬೇಕು? 1 × 4 = 4. 2 × 4 = 8. 3 × 4 = 12. ಬಾಕಿ ಉಳಿದದ್ದು ನೀವು ಬರಿಬೇಕು, ಅದನ್ನು ನೀವು ಮನೆ ಕೆಲಸವಾಗಿ ಬರಿಬೇಕು. 4 ಗುಂಪನ್ನು ಬರಿಬೇಕು, 6 ಗುಂಪನ್ನು ಬರಿಬೇಕು. 6 ಹೇಗೆ ಬರಿಬೋದು? 1 × 6 = 6. 2 × 6 = 12. ಸುಲಭ ಇದೆ ಅಲ್ವಾ? ಇದೇ ರೀತಿ ನಿಮ್ಮ ಗಣಿತ ಪುಸ್ತಕದಲ್ಲಿ 3 ಗುಂಪುಗಳನ್ನು, 4 ಗುಂಪುಗಳನ್ನು,
ಆರರ ಗುಂಪುಗಳನ್ನು ಬರೆದು ತೋರಿಸು. ನಾವೊಂದು ಆಟ ಆಡೋಣ. ನಿಮ್ಮ ಪಾಠಪುಸ್ತಕದಲ್ಲಿ ಪುಟ ಸಂಖ್ಯೆ 79 ಕಾಣ್ತಾ ಇದೆಯಾ? ಒಂದು ಚಿತ್ರ ಕಾಣ್ತಾ ಇದೆ. ಕೋಳಿ ಇದೆ, ಏನಿದೆ, ಗೂಡಿದೆ. ಕೋಳಿ ಗೂಡಿನಿಂದ ತುಂಬ ದೂರವಿದೆ. ಕೋಳಿಯನ್ನು ಗೂಡಿಗೆ ತಲುಪಿಸಬೇಕು. ಕೋಳಿಯನ್ನು ಗೂಡಿಗೆ ತಲುಪಿಸಲು ನಾವೇನು ಮಾಡಬೇಕು? ಅಲ್ಲಿ ಕೊಟ್ಟ ಗುಣಾಕಾರ ಕ್ರಿಯೆಗಳನ್ನು ಮಾಡಬೇಕು. ಆ ಗುಣಾಕಾರ ಕ್ರಿಯೆಗಳನ್ನು ಉತ್ತರವಾಗಿ ಬರುವಂತಹ ಸಂಖ್ಯೆಗಳು ಕೆಳಗಿನ ಆ ಚೌಕದಲ್ಲಿದೆ. ಅವುಗಳನ್ನು ಜೋಡಿಸುತ್ತಾ ಮುಂದುವರೆದರೆ ಕೋಳಿಯು ತನ್ನ ಗೂಡಿಗೆ ತಲುಪುತ್ತದೆ. ಅದನ್ನೀಗ ಮಾಡಿ ನೋಡೋಣವೇ. ಯಾವೆಲ್ಲ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಒಂದು ಸಲ ನೋಡೋಣ. ಅವುಗಳ ಮೊತ್ತವನ್ನು ಕಂಡುಹುಡುಕುತ್ತಾ ಕೋಳಿಯನ್ನು ಗೂಡಿಗೆ ಸೇರಿಸುವ. ಒಂದನೇ ಗುಣಾಕಾರ ಕ್ರಿಯೆ ಯಾವುದು? 5 × 5. 5 × 5 25. ನಂತರ 6 × 6 36. ಮುಂದಿನದ್ದು 2 × 2 4. ಮುಂದೆ 3 × 3 9. 4 × 4 16. ಮುಂದಿನದ್ದು 3 × 2 6. 4 × 3 12. 6 × 3 18. ನಂತರ 6 × 2 12. 4 × 2 8. 5 × 3 15. ಮುಂದಿನದು 5 × 2 10. ಮುಂದಿರುವುದು ಯಾವುದು? 6 × 5 30. ಇನ್ನು 5 × 4 20. 6 × 4 24. ಕೊನೆಯದು ಯಾವುದು? 24. ಕೋಳಿಯನ್ನು ಗೂಡಿಗೆ ತಲುಪಿಸಲು ಸಾಧ್ಯ ಆಯ್ತಾ? ನೋಡುವ ಆ ಸಂಖ್ಯೆಗಳನ್ನೆಲ್ಲ ಜೋಡಿಸುವ. ಯಾವುದೆಲ್ಲ? 25, 36, 4, 9, 16, 6, 12, 18, 12, 8, 15, 10, 30, 20, 24. ಜೋಡಿಸಿದ್ದೀರಾ? ಕೋಳಿಯ ಗೂಡಿಗೆ ತಲುಪಿತಾ? ಹಾಂ, ತಲುಪಿತು ಅಲ್ವಾ? ಕೋಳಿಗೀಗ ಸಂತೋಷ ಆಯಿತು. ಹೇಗಿತ್ತು ಆಟ? ಚೆನ್ನಾಗಿತ್ತಲ್ವಾ? ಎಲ್ಲರೂ ಒಟ್ಟಿಗೆ ಸೇರಿ ಆಟ ಆಡಿದ್ದೀರಾ? ಈಗ ಮುಂದಿನ ಚಟುವಟಿಕೆ. ನೀವು ಅಂಗಡಿಯನ್ನು ನೋಡಿದಿರಲ್ಲ, ಅಂಗಡಿಯಲ್ಲಿ ಸಾಮಾನು ಮಾತ್ರವೇ ಇರುವುದಾ? ಬೇರೇನಿದೆ? ಸಾಮಾನನ್ನು ಯಾವ ರೀತಿ ನಾವು ತೆಕ್ಕೊಳ್ಳೋದು? ಹೀಗೆ ಹೋಗಿ ಹೀಗೆ ಸಾಮಾನು ತೆಗಿತೀರಾ? 10 ಕಿಲೋ ನನಗೆ ಟೊಮೆಟೊ ಬೇಕು ಹೇಳಿ ತೆಗಿತೀರಾ? ಅದರನ್ನು ಬೆಲೆ ನೋಡಬೇಕಲ್ವಾ? 10 ಕಿಲೋ ತೆಗಿಲಿಕ್ಕೆ ನಮ್ಮ ಕೈಯಲ್ಲಿ ಏನಿರಬೇಕು? ಹಣ ಇರಬೇಕು. ಅಷ್ಟು ಹಣ ಇದೆ ಅಂತ ನೋಡಲು ಏನು ಮಾಡಬೇಕು? ನಾವು ಮೊದಲು ಅದರ ಬೆಲೆ ತಿಳಿಬೇಕು. ಹೇಗೆ ನಮಗೆ ಬೆಲೆ ತಿಳಿಯುವುದು? ಹಾಂ, ಅಂಗಡಿಯ ದೂರುಗಡೆ ಏನಿರ್ತದೆ? ಬೆಲೆ ವಿವರ ಪಟ್ಟಿ, ಪ್ರೈಸ್ ಲಿಸ್ಟ್ ಅಲ್ವಾ? ಒಂದು ವಸ್ತುವಿನ ಬೆಲೆ ಎಷ್ಟು ಅಂತಲೇ ಬರೆದಿರ್ತದೆ. ನಾವು ನಮಗೆ ಬೇಕಾದ ಪೆನ್ನು, ಪೆನ್ಸಿಲು ಇವುಗಳನ್ನೆಲ್ಲ ಎಲ್ಲಿಂದ ಖರೀದಿಸುವುದು? ಶಾಲಾ ಸೊಸೈಟಿಯಿಂದ. ನಿಮ್ಮ ಶಾಲಾ ಸೊಸೈಟಿಯಲ್ಲಿ ಇದೇ ರೀತಿಯ ಬೆಲೆ ವಿವರ ಪಟ್ಟಿ ಇದೆ ಅಲ್ವಾ? ಒಂದು ಪೆನ್ಸಿಲಿನ ಬೆಲೆ ಹೌದು ಇದೆ. ಇದೇ ರೀತಿ ಪೆನ್ನನ್ನು ತೆಗೊಳ್ಳಲು ಏನು ಮಾಡ್ತಾರೆ? ಶಾಲೆಯಲ್ಲಿ ಮಕ್ಕಳು ಹೋಗ್ತಾ ಇದ್ದಾರೆ. ಮೊದಲಿಗೆ ಮನು ಈ ಬೆಲೆ ವಿವರ ಪಟ್ಟಿಯನ್ನು ನೋಡಿ ಏನು ಮಾಡ್ತಾನೆ? ಅವನಿಗೆ ಬೇಕಾದ ವಸ್ತುಗಳನ್ನು ಖರೀದಿಸುತ್ತಾನೆ. ನಾವು ಮೊದಲು ಬೆಲೆಯನ್ನು ನೋಡೋಣ. ಹಾಂ, ಅದರಲ್ಲಿ ಏನೆಲ್ಲ ಇದೆ? ವಸ್ತುಗಳ ಹೆಸರಿದೆ ಮತ್ತು ಅವುಗಳ ಬೆಲೆ. ಯಾವೆಲ್ಲ ವಸ್ತುಗಳಿವೆ? ಪೆನ್ನು, ಒಂದು ಪೆನ್ನಿಗೆ 6 ರೂಪಾಯಿ. ಪೆನ್ಸಿಲ್ಗೆ ಒಂದಕ್ಕೆ 5 ರೂಪಾಯಿ. ಕಟ್ಟರಿಗೆ, ಒಂದು ಕಟ್ಟರಿಗೆ 4 ರೂಪಾಯಿ. ಮತ್ತು ರಬ್ಬರಿಗೆ, ಒಂದು ರಬ್ಬರಿಗೆ 3 ರೂಪಾಯಿ. ನೋಟ್ಬುಕ್, ಒಂದಕ್ಕೆ 10 ರೂಪಾಯಿ. ಒಂದು ಸ್ಕೇಲಿಗೆ 2 ರೂಪಾಯಿ. ಮೊದಲು ಮನು ಏನು ಮಾಡ್ತಾನೆ? ಬೆಲೆ ವಿವರ ಪಟ್ಟಿಯನ್ನು ನೋಡಿ ವಸ್ತುಗಳನ್ನು ಖರೀದಿಸುತ್ತಾನೆ. ಅವನು ಖರೀದಿಸಿದ ವಸ್ತು ಯಾವುದು ಅಂತ ನಾವು ಈಗ ನೋಡೋಣ. ಮತ್ತು
ಅದಕ್ಕೆ ಒಟ್ಟು ಎಷ್ಟು ರೂಪಾಯಿ ಆಯಿತು ಅಂತ ನೋಡಬೇಕಲ್ವಾ? ಹಾಂ, ಅವನು ಖರೀದಿಸಿದ ವಸ್ತುಗಳು. ಮನು 4 ನೋಟು ಪುಸ್ತಕಗಳನ್ನು 4 ಪೆನ್ನುಗಳನ್ನು ಖರೀದಿಸಿದನು. 4 ನೋಟು ಪುಸ್ತಕಗಳನ್ನು 4 ಪೆನ್ನುಗಳನ್ನು ಖರೀದಿಸಿದನು. ಒಟ್ಟು ಎಷ್ಟು ರೂಪಾಯಿ ಆಯಿತು? ಅಲ್ಲಿ ಪೆನ್ನಿನ ಬೆಲೆ ಕೊಟ್ಟಿದ್ದಾರೆ. 1 ಪೆನ್ನಿಗೆ 6 ರೂಪಾಯಿ, ನೋಟು ಪುಸ್ತಕಕ್ಕೆ 1 ನೋಟು ಪುಸ್ತಕಕ್ಕೆ 10 ರೂಪಾಯಿ. ಮನು ಖರೀದಿಸಿದ್ದು 4 ನೋಟು ಪುಸ್ತಕಗಳು. 4 × 10 ಸಮ 4 × 10 ಸಲ ಎಷ್ಟಾಯಿತು? 4 × 10 ಸಲ 40 ಅಲ್ವಾ? ಇನ್ನು 4 ಪೆನ್ನುಗಳನ್ನು ಖರೀದಿಸಿದನು. 1 ಪೆನ್ನಿನ ಬೆಲೆ 6 ರೂಪಾಯಿ, 4 ಪೆನ್ನುಗಳ ಬೆಲೆ 6 × 4 ಸಮ 6 × 4 ಸಮ 6 × 4 = 24. ನೋಟು ಪುಸ್ತಕಕ್ಕೆ 40 ರೂಪಾಯಿ, ಒಟ್ಟು ಪೆನ್ನಿಗೆ 24 ರೂಪಾಯಿ. ಕುಡಿಸುವ 40 × 24 ಸಮ 64, ಒಟ್ಟೆಷ್ಟು ರೂಪಾಯಿ ಆಯ್ತೀಗ? ಮನು ಖರೀದಿಸ ವಸ್ತುಗಳಿಗೆ 64 ರೂಪಾಯಿ. ಇನ್ನು ಮಾಯ ಖರೀದಿಸ್ತಾಳೆ ಯಾವುದೆಲ್ಲ ವಸ್ತುಗಳನ್ನು? ಮಾಯ 5 ಪೆನ್ಸಿಲ್ಗಳನ್ನು 2 ಕಟ್ಟರುಗಳನ್ನು ಖರೀದಿಸಿದಳು. ಒಟ್ಟೆಷ್ಟು ರೂಪಾಯಿ ಆಯಿತು? 1 ಪೆನ್ಸಿಲಿನ ಬೆಲೆ 5 ರೂಪಾಯಿ. ಅವಳು 5 ಪೆನ್ಸಿಲ್ಗಳನ್ನು ಖರೀದಿಸುತ್ತಾಳೆ. ಆಗ 5 × 5 ಸಲ 5 × 5 ಸಮ ಎಷ್ಟು? 25. 5 × 5 = 25. 1 ಕಟ್ಟರಿಗೆ 4 ರೂಪಾಯಿ. ಅವಳು ಖರೀದಿಸಿದ್ದು 2 ಕಟ್ಟರುಗಳನ್ನು. 4 × 2 ಸಮ 4 × 2 = 8. 25 × 8 ಸಮ ಎಷ್ಟು ರೂಪಾಯಿ ಆಯಿತು? 33. 25 × 8 ಸಮ 33 ರೂಪಾಯಿ. ಮಾಯ ಕೊಡಬೇಕಾದದ್ದು 33 ರೂಪಾಯಿ. ಇನ್ನು ರಹೀಮನು ಬರ್ತಾನೆ ಶಾಲಾ ಸೊಸೈಟಿಗೆ. ಅವನು ಏನನ್ನೆಲ್ಲ ಖರೀದಿಸ್ತಾನೆ? ರಹೀಮ 3 ಪೆನ್ಸಿಲ್ಗಳನ್ನು 2 ರಬ್ಬರುಗಳನ್ನು ಖರೀದಿಸಿದನು. ಒಟ್ಟೆಷ್ಟು ರೂಪಾಯಿ ಆಯಿತು? 1 ಪೆನ್ಸಿಲಿನ ಬೆಲೆ 5 ರೂಪಾಯಿ. ಆಗ 5 × 3, ರಹೀಮನ ಖರೀದಿಸಿದ 3 ಪೆನ್ಸಿಲ್ ಅಲ್ವಾ, 5 × 3 ಸಮ ಎಷ್ಟು? 15. 5 × 3 ಸಮ 15. ಮತ್ತೆ ರಬ್ಬರನ್ನು ಖರೀದಿಸುತ್ತಾನೆ. 1 ರಬ್ಬರಿನ ಬೆಲೆ 3 ರೂಪಾಯಿ. 2 ರಬ್ಬರನ್ನು ಖರೀದಿಸ್ತಾನೆ. ಆಗ 3 × 2 ಸಮ 6. 15 × 6 ಸಮ ಎಷ್ಟು ರೂಪಾಯಿ? 21 ರೂಪಾಯಿ ಆಗ್ತದೆ. ಇನ್ನು ಮುಂದೆ ಎಷ್ಟು ಪ್ರಶ್ನೆಗಳಿವೆ? 3 ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳಿಗೆ ನೀವೇ ಉತ್ತರ ಕಂಡುಹುಡುಕ್ಬೇಕು. ಹೇಗೆ ಕಂಡುಹುಡುಕುದಂತ ತಿಳಿತಲ್ವಾ? ನಾನು ಒಂದು ಸಲ ಪ್ರಶ್ನೆಗಳನ್ನು ಓದ್ತೇನೆ ನೋಡಿ. ಡೆನ್ನಿಸ್ 2 ನೋಟು ಪುಸ್ತಕಗಳನ್ನು 3 ಸ್ಕೇಲುಗಳನ್ನು ಖರೀದಿಸಿದನು. ಎಷ್ಟು ರೂಪಾಯಿ ಆಯಿತು? ಸೆಫಿಯಾ ಕೈಯಲ್ಲಿ 24 ರೂಪಾಯಿ ಇದೆ. ಈ ಹಣದಿಂದ ಸೆಫಿಗೆ ಯಾವೆಲ್ಲ ವಸ್ತುಗಳನ್ನು ಎಷ್ಟೆಷ್ಟು ಖರೀದಿಸಬಹುದು? ಸೆಫಿಯ ಕೈಯಲ್ಲಿ 24 ರೂಪಾಯಿಗಳಿವೆ. ಈ ಹಣದಿಂದ ಸೆಫಿಗೆ ಯಾವೆಲ್ಲ ವಸ್ತುಗಳನ್ನು ಖರೀದಿಸಬಹುದು, ಎಷ್ಟೆಷ್ಟು ಖರೀದಿಸಬಹುದು? ಅಲ್ಲಿ ಹಣ, ಒಟ್ಟು ಹಣ ಎಷ್ಟು ಅಂತ ಕೊಟ್ಟಿದ್ದಾರೆ ಅವಳ ಕೈಯಲ್ಲಿರುವುದು. ಆ ಹಣದಿಂದ ಯಾವೆಲ್ಲ ವಸ್ತುಗಳು ಖರೀದಿಸಬಹುದು, ಬೆಲೆ ನೋಡಿ ಆ ವಸ್ತುಗಳನ್ನು ನೀವೇ ಬರೆದ್ರೆ ಆಯಿತು. ಮತ್ತೆ ಮೊತ್ತ ಎಷ್ಟು? 24 ರೂಪಾಯಿ ಆದರೆ ಆಯಿತು. ಆಗ ಯಾವೆಲ್ಲ ವಸ್ತುಗಳನ್ನು ಖರೀದಿಸಬಹುದಂತ ನಿಮಗೆ ತಿಳಿಯುತ್ತದೆ. 24 ರೂಪಾಯಿಗೆ ಯಾವೆಲ್ಲ ವಸ್ತುಗಳು ನೋಡಿ. 3ನೇ ಪ್ರಶ್ನೆ, ಜಮೀಲಾ ಟೀಚರು ಪಟ್ಟಿಯಲ್ಲಿರುವ ಎಲ್ಲ ವಸ್ತುಗಳನ್ನು 4ರಂತೆ ಖರೀದಿಸಿದರು. ಟೀಚರು ಎಷ್ಟು ಹಣವನ್ನು ನೀಡಬೇಕು? ಎಲ್ಲ ವಸ್ತುಗಳು 4 × 4 ಅಂದರೆ ಪೆನ್ನು 4, ಪೆನ್ಸಿಲು 4, ಕಟ್ಟರು 4, ರಬ್ಬರ್ 4, ನೋಟು ಪುಸ್ತಕ 4, ಸ್ಕೇಲು 4, ಇವುಗಳ ಬೆಲೆ ಎಷ್ಟು, ಮೊತ್ತ ಎಷ್ಟು ಅಂತ ಕಂಡುಹುಡುಕ್ಬೇಕು. ಈಗ
ಬೆಲೆ ವಿವರ ಪಟ್ಟಿಯನ್ನು ಗೊತ್ತಾಯಿತು ನಿಮಗೆಲ್ವಾ? ಈ ಬೆಲೆ ವಿವರ ಪಟ್ಟಿಯನ್ನು ಆಧಾರವಾಗಿರಿಸಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದಲ್ವಾ? ಕೇಳ್ಬೋದು. ಹಾ, ಯಾರಲ್ಲಿ ಕೇಳೋದು? ನೀವು ಮನೆಯಲ್ಲಿ? ನಿಮ್ಮ ಅಮ್ಮನಲ್ಲಿಯಾ, ಅಪ್ಪನಲ್ಲಿಯಾ, ಅಕ್ಕನಲ್ಲಿಯಾ, ತಮ್ಮನಲ್ಲಿಯಾ? ಕೇಳಬಹುದಾದ ಪ್ರಶ್ನೆಗಳನ್ನು ಬರೀರಿ. ನಾನು ಒಂದೆರಡು ಪ್ರಶ್ನೆಗಳನ್ನು ಹೇಳ್ತೇನೆ, ಬಾಕಿ ಉಳಿದದ್ದು ನೀವು ಬರೀಬೇಕಾಯ್ತಾ? ಒಂದನೇ ಪ್ರಶ್ನೆ ನೋಡಿ, ಯಾವೆಲ್ಲ ವಸ್ತುಗಳ ಬೆಲೆಯನ್ನು ಈ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ? ಒಂದು ಪ್ರಶ್ನೆ ಆಯಿತು. ಎರಡನೆಯದು, ಬೆಲೆ ವಿವರ ಪಟ್ಟಿಯಲ್ಲಿ ಯಾವೆಲ್ಲ ವಿಷಯಗಳಿವೆ? ಎರಡನೇ ಪ್ರಶ್ನೆ ಆಯಿತು. ಇನ್ನು ಮೂರನೇ ಪ್ರಶ್ನೆ ನೋಡುವ, ಪೆನ್ಸಿಲಿನ ಬೆಲೆ ಎಷ್ಟು? ಈ ಪ್ರಶ್ನೆ ಕೇಳ್ಬೋದಲ್ವಾ? ಇದರಲ್ಲಿ ಪೆನ್ಸಿಲ್ನ ಬೆಲೆ ಎಷ್ಟು ಅಮ್ಮ ಅಂತ ಕೇಳ್ಬೋದಲ್ವಾ? ಮತ್ತೆ ಎಲ್ಲ ವಸ್ತುಗಳನ್ನು ಒಂದರಂತೆ ಖರೀದಿಸಿದರೆ ಒಟ್ಟು ಎಷ್ಟು ರೂಪಾಯಿ ಆಗುವುದು? ಇದೇ ರೀತಿ ಬೇರೆ ಬೇರೆ ಪ್ರಶ್ನೆಗಳನ್ನು ನಿಮಗೆ ಮಾಡ್ಬೋದು. ನೀವು ಈ ಬೆಲೆ ವಿವರ ಪಟ್ಟಿಯನ್ನು ಆಧಾರವಾಗಿರಿಸಿ ಒಂದು ಐದು ಪ್ರಶ್ನೆಯನ್ನು ರಚಿಸಬೇಕಾಯ್ತಾ? ಐದು ಪ್ರಶ್ನೆಗಳನ್ನು ರಚಿಸಿ ನಿಮ್ಮ ಟೀಚರಿಗೆ ಕಳಿಸಿಕೊಡಬೇಕು. ಈಗ ನಮಗೆ ವಸ್ತುಗಳ ಬೆಲೆಯನ್ನು ನೋಡಲು ತಿಳಿಯಿತು. ಇನ್ನು ನಮಗೆ ಅಂಗಡಿಗೆ ಹೋಗಿ ಬೇರೆ ಬೇರೆ ಸಾಮಾನುಗಳನ್ನು ಖರೀದಿಸ್ಬೋದಲ್ವಾ? ಮುಂದಿನ ಚಟುವಟಿಕೆ ಫುಟ್ಬಾಲ್ ಸ್ಪರ್ಧೆ. ಫುಟ್ಬಾಲ್ ಸ್ಪರ್ಧೆಯನ್ನು ನೋಡಲು ಗೆಳೆಯರೆಲ್ಲ ಹೊರಟರು. ಅವರು ಯಾವುದರೆಲ್ಲ ಹೋದರು? ನಾಲ್ಕು ಕಾರುಗಳಲ್ಲಿಯೂ, ಮೂರು ಆಟೋರಿಕ್ಷಾದಲ್ಲಿಯೂ ಹೋದರು. ನಾಲ್ಕು ಕಾರುಗಳಲ್ಲಿಯೂ, ಮೂರು ಆಟೋರಿಕ್ಷಾದಲ್ಲಿಯೂ ಅವರು ಸಂಚರಿಸಿದರು. ಒಂದು ಕಾರಿನಲ್ಲಿ ಐದು ಮಂದಿಯನ್ನು, ಆಟೋರಿಕ್ಷಾದಲ್ಲಿ ಮೂರರಂತೆ ಅವರು ಪ್ರಯಾಣ ಮಾಡಿದರು. ಕಾರಿನಲ್ಲಿ ಐದು ಜನ, ಆಟೋದಲ್ಲಿ ಎಷ್ಟು ಜನ? ಮೂರು ಜನ. ಹಾಗಾದರೆ ಒಟ್ಟು ಎಷ್ಟು ಮಂದಿ ಅವರು? ಒಟ್ಟು ಕಾರುಗಳು, ನಾಲ್ಕು ಕಾರುಗಳು ಹೋಗಿವೆ, ಮೂರು ಆಟೋರಿಕ್ಷಾಗಳು. ಒಂದು ಕಾರಿನಲ್ಲಿ ಐದು ಜನ, ಆಟೋರಿಕ್ಷಾದಲ್ಲಿ ಮೂರು ಜನ. ಹೇಗೆ ಕಂಡುಹಿಡುಕ್ಬೋದು? ನಾಲ್ಕು ಕಾರುಗಳು, ಅದರಲ್ಲಿ ಐದು ಮಂದಿಯಂತೆ. ನಾಲ್ಕು ಗುಣಿಸು ಐದು, ನಾಲ್ಕು ಗುಣಿಸು ಐದು, ನಾಲ್ಕೈದಲಿ ಇಪ್ಪತ್ತು. ಮೂರು ಆಟೋರಿಕ್ಷಾ, ಮೂರು ಗುಣಿಸು ಮೂರು, ಒಂದು ಆಟೋರಿಕ್ಷಾದಲ್ಲಿ ಮೂರು ಮಂದಿ, ಮೂರು ಗುಣಿಸು ಮೂರು, ಒಂಬತ್ತು. ಮೂರು ಮೂರಲಿ ಒಂಬತ್ತು, ಒಟ್ಟೆಷ್ಟು ಮಂದಿ? ಇಪ್ಪತ್ತು ಕುಡಿಸು ಒಂಬತ್ತು, ಒಟ್ಟು ಇಪ್ಪತ್ತೊಂಬತ್ತು ಮಂದಿ. ಹಾಗಾದರೆ ಫುಟ್ಬಾಲ್ ಸ್ಪರ್ಧೆಗೆ ಹೋದವರು ಇಪ್ಪತ್ತೊಂಬತ್ತು ಮಂದಿ. ಸುಲಭ ಇದೆಯಲ್ವಾ? ಇಲ್ಲಿಗೆ ಇವತ್ತಿನ ತರಗತಿಯು ಮುಕ್ತಾಯವಾಗುತ್ತದೆ. ಮುಂದುವರಿದ ಚಟುವಟಿಕೆಗಳನ್ನು ನೋಡಿ ಬರೋಣ. ಮೊದಲು ಒಂದನೆಯದು ಯಾವುದು? ಇವತ್ತಿನ ಮನೆ ಕೆಲಸದಲ್ಲಿ ನಾಲ್ಕರ ಗುಂಪುಗಳನ್ನು ಬರೆಯುವುದು, ಆರರ ಗುಂಪುಗಳನ್ನು ಬರೆಯುವುದು. ಇನ್ನೊಂದು, ಮತ್ತೆ ನಮೂನೆಗಳನ್ನು ಬರೆಯುವುದು. ಆ ಕೋಣೆಗಳಲ್ಲಿ ಕೊಟ್ಟಿರುವ ಸಂಖ್ಯೆಗಳನ್ನು ನೋಡಿ ನಮೂನೆಗಳನ್ನು ತಯಾರಿಸುವುದು. ನಂತರ ಯಾವುದಿರುವುದು? ಬೆಲೆ ವಿವರ ಪಟ್ಟಿಯನ್ನು ನೋಡಿ ಅದಕ್ಕೆ ಮೂರು ಪ್ರಶ್ನೆಗಳನ್ನು ಉತ್ತರಿಸುವುದು ಮತ್ತು ಐದು ಪ್ರಶ್ನೆಗಳನ್ನು ತಯಾರಿಸುವುದು. ಈ ಎಲ್ಲ ಮನೆ ಕೆಲಸಗಳನ್ನು ಮಾಡಿ ನಿಮ್ಮ ಅಧ್ಯಾಪಕರಿಗೆ ಕಳಿಸಿಕೊಡಿ. ಇಲ್ಲಿಗೆ ಇವತ್ತಿನ ತರಗತಿಯು ಮುಕ್ತಾಯವಾಗುತ್ತದೆ. ವಂದನೆಗಳು.